Hi, welcome back to First Hour SK Vlogs. Ellaru hegidira chenagidira ankoltane elligappa ivattu bandidini andre Lalbagh hi nam Bangalore alli ivattu male barta ittu belage ಈಗ ಟೈಮ್ ಆಗ್ತದೆ ಐ ಥಿಂಕ್ 1:30 ಹಂಗೆ ಎಲ್ಲಿ ಆಹಾ ಮಸ್ತ್ ಇದೆ ಮತ್ತು ಕ್ಲೈಮೇಟು ಒಂದು ಸ್ವಲ್ಪ ಹೊತ್ತು ಮಳೆ ಬಂತು ಈಗ ಮತ್ತೆ ಬಿಸಿಲು ಬರ್ತಿದೆ ಐ ಥಿಂಕ್ 4 ಗಂಟೆಗೆ ಮತ್ತೆ ಮಳೆ ಇದ್ದಂಗೆ ಇದೆ ನೋಡಬಹುದು ಇಲ್ಲಿ ಲೆಫ್ಟ್ ತಗೊಂಡ್ರೆ ಲಾಲ್ಬಾಗ್ ಪಾರ್ಕಿಂಗ್ ಸೋ ಇಲ್ಲೇ ಎಲ್ಲಾದರೂ ಹಾಕಬೇಕು ಇಲ್ಲಿ ನೋಡಬಹುದು ಮೆಟ್ರೋ ಸ್ಟೇಷನ್ ಕಾಣಿಸ್ತಾ ಇದೆಯಲ್ವಾ ನಿಮಗೆ ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ ಆಕ್ಚುಲಿ ಇಲ್ಲಿಗೆ ಬರೋಕ್ಕೆ ಮೆಟ್ರೋನೂ ಇದೆ ಸೋ ನೋಡೋಣ ನೋಡಬಹುದು ಫೋರ್ತ್ ಗೇಟ್ ಅಲ್ಲಿ ಇದೀನಿ ಆಕ್ಚುಲಿ ನಾನು ಸೋ ಫೋರ್ತ್ ಗೇಟ್ ಇಂದ ಎಂಟ್ರೆನ್ಸ್ ನೋಡಬಹುದು ವಾವ್ ವೆಲ್ಕಮ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಲಾಲ್ಬಾಗ್ ಅಲ್ಲಿ ರೆಡ್ ಕಲರ್ ಹೂವು ಎಂಟ್ರೆನ್ಸ್ ಅಲ್ಲಿ ಲಾಲ್ ಅಂದ್ರೆ ಗುಲಾಲ್ ಅಂತ ಅರ್ಥ ಇಲ್ಲಿ ನೋಡಬಹುದು ಮ್ಯಾಪ್ ಹೇಗಿದೆ ಅಂತ ಲಾಲ್ಬಾಗ್ ಮ್ಯಾಪ್ ಸೊ ಇದನ್ನ ಫಾಲೋ ಮಾಡಿಕೊಂಡು ಬೈ ವಾಕ್ ಹೋಗಬಹುದು ಹಾಯ್ ವೆಲ್ಕಮ್ ಬ್ಯಾಕ್ ಟು ಫಸ್ಟ್ ಅವರ್ ಎಸ್ಕೆ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾನೆ ಎಲ್ಲಿಗಪ್ಪ ಇವತ್ತು ಬಂದಿದ್ದೀನಿ ಅಂದರೆ ಲಾಲ್ಬಾಗು ಸೊ ಎಂಟ್ರೆನ್ಸಲ್ಲೂ ನಾನು ತೋರಿಸಿದ್ದೀನಿ ಏನಪ್ಪ ಅಂತ ಹೇಳಿದ್ರೆ ಇವತ್ತಿಂದ ನನ್ನ ಸೀರೀಸ್ ಸ್ಟಾರ್ಟ್ ಆಗ್ತಾ ಇದೆ ಬ್ಯಾಂಗ್ಳೂರು ಸೀರೀಸ್ ಅಂತ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊಳ್ತೀನಿ ಸೊ ನನ್ನ ಜೊತೆಗೆ ನೀವು ನೋಡಿ ಎಂಜಾಯ್ ಮಾಡಿ ನೀವು ನೋಡ್ತಾ ಇರ್ಬೋದು ಲಾಲ್ಬಾಗ್ ಎಂಟ್ರೆನ್ಸಲ್ಲೇ ಒಂದು ಲಾಲ್ ರೆಡ್ ಕಲರ್ ಹೂವದ ಗಿಡ ಇದೆ ತುಂಬ ಚೆನ್ನಾಗಿದೆ ಸೀರೀಸ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಸೊ ನನಗೆ ಗೊತ್ತಿಲ್ಲದೆ ಇರೋ ಅಂಥ ಪ್ಲೇಸಸ್ ತುಂಬ ಅಂದರೆ ತುಂಬ ಇದ್ದಾವೆ ಬ್ಯಾಂಗ್ಳೂರಲ್ಲಿ ಸೀರಿಯಸ್ಲಿ ಬ್ಯಾಂಗ್ಳೂರಲ್ಲಿ ನಾನು ಇಷ್ಟು ವರ್ಷ ಇದ್ದು ನನಗೆ ಗೊತ್ತಿಲ್ಲ ಅಷ್ಟು ಪ್ಲೇಸಸ್ ಇದ್ದಾವೆ ಸೊ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಹಾಗೆ ನನ್ನದು ನೆಕ್ಸ್ಟ್ ರೈಡ್ ಆ್ಯಕ್ಚುಲಿ ರೈಡ್ ಹೋಗ್ತೀನಿ ಯಾವಾಗಂತ ಗೊತ್ತಿಲ್ಲ ಬಟ್ ಇದು ರೈಡ್ ಲಿಂಕು ನಿಮ್ಗೆ ಹಾಕ್ತೀನಿ ಅದ್ರ ಜೊತೆಗೆ ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ ಬ್ಯಾಂಗ್ಳೂರು ಸೀರೀಸ್ ಎಲ್ಲರೂ ಲೈಕ್ ಮಾಡಿ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಸೊ ನಡೀರಿ ಹೋಗೋಣ ಮುಂದೆ ನೀವು ನೋಡ್ಬೋದು ಎಂಟ್ರೆನ್ಸ್ ಎಲ್ಲ ಮ್ಯಾಪ್ ಇದೆ ಸೊ ಆ ಮ್ಯಾಪ್ ನೋಡ್ಕೊಂಡು ಈಗ ಕಡೆಗೆ ಹೋಗೋಣ ನನ್ನ ತಮ್ಮ ನಿಮ್ಮ ಜೊತೆ ಸ್ಟ್ರೈಟ್ ಹೀಗೆ ಹೋದರೆ ಅಲ್ಲಿ ಮುಂದೆ ಲೇಕ್ ಇದೆ ಅದನ್ನ ನಾನು ತೋರಿಸ್ತೀನಿ ನೋಡ್ಬೋದು ಲೇಕ್ ಕಾಣಿಸ್ತಾ ಇದೆ ಸೊ ಲೇಕು ಇಲ್ಲ ಲಾಲ್ಬಾಗ್ ಲೇಕ್ ಇದು ಇದೇ ನಾನು ಹೇಳಿದ್ದು ಹಿಂದೆ ಲೇಕ್ ಇದೆ ಅಂತ ಸೊ ನೀವು ನೋಡ್ಬೋದು ಗಾಡಿ ಕಾಣಿಸ್ತಾ ಇದೆಯಲ್ಲ ಗಾಡಿಯಲ್ಲಿ ಅದರ ಮೇಲೆ ಎಂಟ್ರೆನ್ಸಲ್ಲೇ ನೀವು ನೋಡ್ಬೋದು. ನಿಮಗೆ ಇಲ್ಲೇ ಕಾಣಿಸುತ್ತೆ, ಎಂಟ್ರೆನ್ಸ್ ಆಗಿದ ತಕ್ಷಣವೇ ಲೆಫ್ಟ್ ಸೈಡ್ ನಿಮ್ಗೆ ಕಾಣಿಸುತ್ತೆ ಚಿಕ್ಕ ಹಣ್ಣು ಥರ. ಸೊ ಅಲ್ಲಿ ಬುಕ್ಕಿಂಗ್ ಮಾಡಿಸ್ಬೇಕು ಗಾಡಿಗೆ ಫಸ್ಟು, ಅದಾದ ನಂತರ ಒಂದು ರೌಂಡು ಎಲ್ಲ ಲಾಲ್ಬಾಗನ್ನು ಸುತ್ತಾಡಿಸ್ತಾರೆ. ಅದ್ರ ಹತ್ರನೇ ಮೇಲೆ ಟೆಂಪಲ್ ಇದೆ, ಯಾವ ಟೆಂಪಲ್ ಅಂತ ಗೊತ್ತಿರೋ ಲಾಸ್ಟಲ್ಲಿ ನೋಡೋಣ. ಏನು ಅಂತ ಹೇಳಿದ್ರೆ ನಮ್ಗೆ ಹಿಸ್ಟ್ರಿ ಗೊತ್ತಿರೋಲ್ಲ, ಸೊ ಹಿಸ್ಟ್ರಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ನೋಡೋಣ ಏನೇನಿದೆ ಲಾಲ್ಬಾಗಲ್ಲಿ ಅಂತ ನಿಮಗೂ ತೋರಿಸ್ತೀನಿ. ಸರಿ, ನನ್ನ ಜೊತೆ ಇನ್ನೊಬ್ಬರು ಬರ್ತಾರೆ ಇಲ್ಲಿ ಸೀಟಲ್ಲಿ. ಐ ಮೀನ್ ಇಲ್ಲಿ ಗಾಡಿ ಸಿಗುತ್ತೆ, ಪರ್ ಒಂದು ಜನಕ್ಕೆ 100 ರೂಪೀಸ್ ಅಂತೆ, ಪರ್ ಪರ್ಸನ್ 100 ರೂಪೀಸ್. ಅದ್ರ ಜೊತೆಗೆ ಬೇರೆ ಏನು ಇಲ್ಲ. ಎಂಜಾಯ್ ಮಾಡಿ ಎಲ್ಲ. ನೀವು ನೋಡ್ತಾ ಇರ್ಬೋದು ಲೆಫ್ಟ್ ಹ್ಯಾಂಡ್ ಸೈಡು ಒಂದು ರಾಕ್ ಕಾಣಿಸ್ತಾ ಇದೆ, ಬೆಟ್ಟ. ಆ ಬೆಟ್ಟ ಒಂದೇ ಪಿಲ್ಲರಲ್ಲಿ ನಿಂತಿರೋದು ಅಂತೆ. ಈ ಬೆಟ್ಟ ಬಂದುಬಿಟ್ಟು 2000 ಮಿಲಿಯನ್ ಇಯರ್ಸ್ ಓಲ್ಡ್. ಆ್ಯಕ್ಚುಲಿ ಇದ್ರ ಹಿಸ್ಟ್ರಿ ತೋರಿಸೋದು, ಬಟ್ ಸಿಂಗಲ್ ಅದ್ರ ಮೇಲೆ ಒಂದು ಟೆಂಪಲ್ ಇದೆ ಲೆಫ್ಟ್ ಸೈಡಲ್ಲಿ, ನೀವು ನೋಡ್ಬೋದು. ನ್ಯಾಚುರಲ್ ಗ್ರಾನೈಟ್ ರಾಕ್ ಇದು, ವರ್ಲ್ಡಲ್ಲೂ ಇದೊಂದೇ ಇರೋದು ನಮ್ಮ ಲಾಲ್ಬಾಗಲ್ಲಿ. ನೀವು ನೋಡ್ತಾ ಇದ್ದೀರಲ್ವ ಅದೇ. ಸೊ ಈ ಲಾಲ್ಬಾಗ್ ಬಂದುಬಿಟ್ಟು ಎಷ್ಟು ಎಕರ್ ಇದೆ ಅಂತ ಹೇಳಿದ್ರೆ 240 ಎಕರ್ಸ್ ಲಾಲ್ಬಾಗ್. ಅಪ್ರಾಕ್ಸಿಮೇಟ್ ಆಗಿ ನೀವು ಐ ಮೀನ್ ಬೈ ವಾಕ್ ನೀವು ನೋಡ್ತೀರ ಅಂದರೆ 3 to 4 hours ತಗೊಳುತ್ತೆ. ಬಟ್ ಇವತ್ತು ಸದ್ಯಕ್ಕೆ ಟೈಮ್, ನಾನು ಬಂದಿರೋ ಟೈಮ್ ಸ್ವಲ್ಪ ಲೇಟಾಗಿದೆ. ಸೊ ಅದರಿಂದ ಮುಂದೆ ನೋಡೋಣ, ನಾನು ಟ್ರಾವೆಲ್ ಮಾಡ್ತಾಯಿದ್ದೀನಿ. ನೀವು ರೈಟ್ ಸೈಡ್ ನೋಡಿ ಅದು ಕಾರ್ವಿಂಗ್ ಕಾಣಿಸ್ತಾ ಇದೆ, ಅದು ಬಂದು 200 ಇಯರ್ಸ್ ಓಲ್ಡು. ಬಟ್ ಅದು ನೀಲಗಿರಿ ಮರ ಅಂತೆ, ಅದರಲ್ಲಿ ಕಾರ್ವಿಂಗ್ ಮಾಡಿ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಅದು. ಸೊ ನೋಡೋಕ್ಕೆ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ, ನೈಸ್. ಇದು ಬಂದು 200 ಇಯರ್ಸ್ ಬ್ಯಾಕ್ ಮರ, ಐ ಮೀನ್ ಮಾವಿನಕಾಯಿ ಮರ ಅದು ಆ್ಯಕ್ಚುಲಿ. ಲಾಲ್ಬಾಗಲ್ಲಿ 1000 ಮರ, ಡಿಫ್ರೆಂಟ್ ಟೈಪ್ಸ್ ಆಫ್ ಮರಗಳಿದ್ದಾವೆ, ಎಲ್ಲ ಮೆಡಿಸಿನಲ್ ಪ್ಲ್ಯಾಂಟ್ಸ್. ನೀವು ಮುಂದೆ ನೋಡ್ತಾ ಇರುವಂಥ ಗಿಡ ಬಂದುಬಿಟ್ಟು ಬೊಟಾನಿಕಲ್ ಆಫ್ರಿಕನ್ ಟ್ರೀ ಅದು ಆ್ಯಕ್ಚುಲಿ. ಈ ರೆಡ್ ಕಲರ್ ಬಿಲ್ಡಿಂಗ್ ನೀವು ನೋಡ್ತಾ ಇದ್ದೀರಲ್ವ, ಇದು ಬಂದುಬಿಟ್ಟು ಪಿಜನ್ ಹೌಸ್ ಅಂತ, ಪಾರಿವಾಳ ಸ್ಥಳ ಇದು. ಇದು ಬಂದುಬಿಟ್ಟು 140 ವರ್ಷಗಳ ಹಿಂದೆದು. ಸೊ ಈ ಪಾರಿವಾಳ ಎಲ್ಲ ಮೆಸೇಜ್ ಪಾಸ್ ಮಾಡ್ತಾಯಿತ್ತು, ಪತ್ರ ಎಲ್ಲ ಕಳಿಸ್ತಾ ಇದ್ರಲ್ವ ಆ ಟೈಮಲ್ಲಿ, ಹಳೆ ಕಾಲದಲ್ಲಿ. ಸೊ ಅಂಥ ಪಾರಿವಾಳಗಳೆಲ್ಲ ಇಲ್ಲಿರ್ತಾಯಿತ್ತು, ಅದಕ್ಕಾಗಿ ಆ ಹೌಸ್ ಮಾಡಿದ್ದಾರೆ. ಈ ಗಿಡ ನೀವು ನೋಡ್ತಾ ಇರೋದು ಬಂದುಬಿಟ್ಟು ಫ್ಯಾನ್ ಪಾಮ್ ಟ್ರೀಸ್ ಅಂತ. ನೀವು ಮುಂದೆ ನೋಡ್ಬೋದು, ಇದು ಕಾಟನ್ ಟ್ರೀ ಅಂತ, ಹತ್ತಿ ಮರ ಅಂತಾರೆ. ಇಷ್ಟು ದೊಡ್ಡ ಮರ ಇರುತ್ತಂತ ಸೀರಿಯಸ್ಲಿ ಗೊತ್ತಿಲ್ಲ, ಬಟ್ ನಾನೊಂದು ಸ್ವಲ್ಪ ಸರ್ಪ್ರೈಸ್ ಆಗಿದ್ದೀನಿ ಇದರಿಂದ ನೋಡಿ. ಹತ್ತಿ ಮರ, ಕಾಟನ್ ಟ್ರೀ. ನೋಡೋಣ ಮುಂದೆ ಇನ್ನೂ ಏನೇನು ಮರಗಳು ಬರುತ್ತೆ ಅಂತ, ನಾನು ತೋರಿಸ್ತೀನಿ ಪ್ರತಿಯೊಂದೂ. ಗ್ಲಾಸ್ ಹೌಸಲ್ಲಿ ಐ ಮೀನ್ ಲಾಲ್ಬಾಗಲ್ಲಿ ಫ್ಲವರ್ ಶೋ ನಡೆಯುತ್ತೆ, ಯಾವಾಗಪ್ಪ ಅಂತ ಹೇಳಿದ್ರೆ 26 ಜನವರಿ ರಿಪಬ್ಲಿಕ್ ಡೇ ದಿನ ನಡೆಯುತ್ತೆ. ಅದು ಗ್ಲಾಸ್ ಹೌಸಲ್ಲಿ ಸ್ಪೆಷಲ್ ಆಗಿ ತುಂಬ ಚೆನ್ನಾಗಿರುತ್ತೆ ಫ್ಲವರ್ಸ್. ಆಲ್ಮೋಸ್ಟ್ ಎಲ್ಲ ಎಷ್ಟು ಫ್ಲವರ್ಸ್ ಇದೆ ಅಷ್ಟು ಫ್ಲವರ್ಸನ್ನು ಶೋಕೇಸ್ ಮಾಡ್ತಾರೆ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್ ಕೊನೆವರೆಗೂ ನೋಡಿದ್ದಕ್ಕೆ. ನೆಕ್ಸ್ಟ್ ವಿಡಿಯೋ ಪಾರ್ಟಲ್ಲಿ ಸಿಗೋಣ, ಪಾರ್ಟ್ 2 ಅಲ್ಲಿ. ಅದುವರೆಗೂ ಬಾಯ್ ಬಾಯ್, ಸಿ ಯು, ಟಾಟಾ.